ರಾಷ್ಟ್ರಪತಿ ಆಯ್ಕೆಗೆ ಇಂದು ನಡೆದ ಚುನಾವಣೆಯಲ್ಲಿ ರಾಜ್ಯದ ಶಾಸಕರು ವಿಧಾನಸೌಧದ ಮೊದಲ ಮಹಡಿಯ ಕೊಠಡಿ ಸಂಖ್ಯೆ 106ರಲ್ಲಿ ಮತ ಚಲಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಚಿವರಾದ ರಾಮಲಿಂಗಾರೆಡ್ಡಿ, ಎಚ್ಕೆ ಪಾಟೀಲ್, ಆರ್ವಿ ದೇಶಪಾಂಡೆ, ಎಚ್ಸಿ ಮಹದೇವಪ್ಪ, ರಮಾನಾಥ್ ರೈ, ಎಂ ಕೃಷ್ಣಪ್ಪ, ಶಾಸಕರಾದ ಸಿಟಿ ರವಿ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಎಲ್ಲ ಶಾಸಕರು ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಸಂಸದ ಪ್ರಕಾಶ್ ಹುಕ್ಕೇರಿ ಹೊರತುಪಡಿಸಿ ರಾಜ್ಯದ 27 ಸಂಸದರು ಮತ ಚಲಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದೆ ನಿಂತು ತಮ್ಮ ಶಾಸಕರಿಗೆ ಯಾವ ರೀತಿಯಲ್ಲಿ ಮತ ಚಲಾಯಿಸಬೇಕೆಂದು ಸೂಚನೆ ನೀಡಿದರು. ಅಲ್ಲದೆ ಬಿಜೆಪಿಯ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್, ಜೆಡಿಎಸ್ನಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಶಾಸಕರುಗಳಿಗೆ ಮತದಾನ ಸೂಚನೆ ನೀಡಿದರು. ಮತಕೇಂದ್ರಕ್ಕೆ ತೆರಳುವ ಮುನ್ನ ಶಾಸಕರು ತಮ್ಮ ಬಳಿ ಇದ್ದ ಪೆನ್ನು, ಮೊಬೈಲ್ ಎಲ್ಲವನ್ನು ಹೊರಗಿಟ್ಟು ಚುನಾವಣಾ ಅಧಿಕಾರಿಗಳು ನೀಡುವ ಪೆನ್ನನ್ನು ಪಡೆದು ಅದೇ ಪೆನ್ನಿನಲ್ಲಿ ತಮ್ಮ ಮತಪತ್ರದಲ್ಲಿ ಪ್ರಾಶಸ್ತ್ಯದ ಮತವನ್ನು ಗುರುತು ಮಾಡುವಂತೆ ಮಾಡಿ ಶಾಸಕರು ಮತ ಚಲಾವಣೆ ಮಾಡಿದರು. ವಿದ್ಯಾಧರ್ ಪಾಟೀಲ್, ಜೆಟಿವಿ ನ್ಯೂಸ್.